ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ಭೀಮನು ಆ ಪುಷ್ಪದ ಪರಿಮಳವನ್ನು ಹುಡುಕುತ್ತಾ ಹೋಗ್ತಾನೆ ಅಂತ. ಅದೇ ರೀತಿ ಅವನು ಹೋಗಬೇಕಾದ್ರೆ ಅಲ್ಲಿ ಅವನಿಗೆ ಹನುಮಂತನ ಭೇಟಿಯಾಗತ್ತೆ ಅಂತ. ಹೀಗೆ ಅವನು ಹನುಮಂತನ ಜೊತೆ ಮಾತಿಗೆ ಇಳಿತಾನೆ. ಅದೇ ರೀತಿ ಭೀಮ ಕೇಳ್ತಾನೆ ಹನುಮಂತನಿಗೆ, ಯಾರು ನೀನು, ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳಿದಾಗ ಹನುಮಂತ ಹೇಳ್ತಾನೆ, ನಾನೊಬ್ಬ ವೃದ್ಧ, ನಾನಿಲ್ಲೇ ವಾಸವನ್ನು ಮಾಡೋದು ಅಂತ. ಆಗ ಹನುಮಂತ ಅವನಿಗೆ ಹೇಳ್ತಾನೆ, ಸರಿ, ನನ್ನ ದಾರಿಗೆ ಅಡ್ಡವನ್ನು ಬರಬೇಡ, ನಿನ್ನ ಬಾಲ ನನ್ನ ದಾರಿಗೆ ಅಡ್ಡ ಬರ್ತಾ ಇದೆ, ಹಾಗಾಗಿ ನಿನ್ನ ಬಾಲವನ್ನು ನೀನು ಸರಿಸ್ಕೋ, ನಾನು ಮುಂದಕ್ಕೆ ಹೋಗಬೇಕು ಅಂತ. ಆಗ ಹನುಮಂತ ಹೇಳ್ತಾನೆ, ನಾನು ವೃದ್ಧ, ನನ್ನಿಂದ ಆ ಬಾಲವನ್ನು ಎತ್ತಕ್ಕೆ ಆಗ್ತಾ ಇಲ್ಲ, ನನಗೆ ತುಂಬಾ ಆಯಾಸ ಆಗಿದೆ, ಹಾಗಾಗಿ ನೀನೇ ಆ ಬಾಲವನ್ನು ಎತ್ತುಬಿಟ್ಟು ಹೋಗು ಅಂತ. ಆಗ ಭೀಮ ಹೇಳ್ತಾನೆ, ನಾನು ನಿನ್ನನ್ನು ಹಾರಿ ಹೋಗಬೇಕಾಗತ್ತೆ, ಇಲ್ಲದಿದ್ದರೆ ಹೇಗೆ ಹನುಮಂತನು ಲಂಕೆಯನ್ನು ಹಾರಿಕೊಂಡು ಹೋಗಿರ್ತಾನೋ ಅದೇ ರೀತಿ ನಾನು ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಹನುಮಂತ ಕೇಳ್ತಾನೆ, ಯಾರದು ಓ ಅಂತ. ಆಗ ಭೀಮ ಹೇಳ್ತಾನೆ, ನೀನೊಬ್ಬ ಕಪಿಯಾಗಿ ನಿನಗೆ ಹನುಮಂತನ ಬಗ್ಗೆ ಗೊತ್ತಿಲ್ವಾ, ಅವನೊಬ್ಬ ಶ್ರೇಷ್ಠ ವ್ಯಕ್ತಿ, ಹಾಗೆ ರಾಮನ ಭಕ್ತ ಕೂಡ ಹೌದು. ಅದೇ ರೀತಿ ಸೀತೆಯ ಅಪಹರಣದ ಸಮಯದಲ್ಲಿ ರಾಮನಿಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡಿರುವಂತಹ ಹನುಮಂತ ನನ್ನ ಸಹೋದರನು ಕೂಡ ಹೌದು ಅಂತ ಹೇಳ್ತಾನೆ. ಆಗ ಹನುಮಂತನಿಗೆ ಜೋರಾಗಿ ನಗು ಬರುತ್ತೆ. ಅದೇ ರೀತಿ ಅವನು ಭೀಮನಿಗೆ ಹೇಳ್ತಾನೆ ಏನು ಅಂದರೆ, ಸರಿ, ನಿನ್ನ ದಾರಿಗೆ ನನ್ನ ಬಾಲ ಅಡ್ಡವಾಗಿರೋದ್ರಿಂದ ನೀನೇ ಆ ಬಾಲವನ್ನು ಎತ್ತಿ ಈ ಕಡೆ ಸರಿಸ್ಬಿಟ್ಟು ನಿನ್ನ ದಾರಿಯನ್ನು ನೀನು ನೋಡ್ಕೋ ಅಂತ ಹೇಳ್ತಾನೆ. ಭೀಮನು ಸರಿ ಅಂತ ಹೇಳಿಬಿಟ್ಟು ತನ್ನ ಎಡಗೈಯಲ್ಲಿ ಬಾಲವನ್ನು ಎತ್ತಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವನಿಗೆ ಎತ್ತಕ್ಕೆ ಆಗೋದಿಲ್ಲ. ಹಾಗಾಗಿ ತನ್ನ ಎರಡು ಕೈಗಳನ್ನು ಉಪಯೋಗಿಸ್ಕೊಂಡು ಎತ್ತೋಕ್ಕೆ ನೋಡಿದರೂ ಕೂಡ ಆಗೋದಿಲ್ಲ. ಎಷ್ಟು ಬಲವನ್ನು ಹಾಕಿದರೂ ಕೂಡ ಹನುಮಂತನ ಬಾಲವನ್ನು ಎತ್ತೋಕ್ಕೆ ಮಾತ್ರ ಆಗೋದೇ ಇಲ್ಲ. ಇದರಿಂದಾಗಿ ಅವನಿಗೆ ಬಹಳ ಆಯಾಸ ಆಗಿಬಿಟ್ಟಿರತ್ತೆ. ಹಾಗೆ ಅವನು ಹನುಮಂತನ ಬಳಿ ಬಂದು ಕೇಳ್ತಾನೆ, ಯಾರು ನೀನು, ನನ್ನಿಂದ ತಪ್ಪಾಯಿತು, ನಾನು ನಿನಗೇನೆಲ್ಲ ಮಾತಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ, ನೀನು ಯಾರು ಅಂತ ನನಗೆ ತಿಳಿಸು ಅಂತ ಹೇಳ್ತಾರೆ. ಆಗ ಹನುಮಂತ ತನ್ನ ನಿಜ ರೂಪವನ್ನು ಹೇಳ್ತಾನೆ, ನಾನು ಬೇರೆ ಯಾರೂ ಅಲ್ಲ, ವಾಯುವಿನ ಪುತ್ರ ಹನುಮಂತ ಅಂತ. ಇದನ್ನು ಕೇಳಿದಾಗ ಭೀಮನಿಗೆ ಬಹಳ ಸಂತೋಷವಾಗುತ್ತೆ. ಯಾಕಂದರೆ ತನ್ನ ಸಹೋದರನನ್ನು ಭೇಟಿ ಮಾಡಿ ಅವನಿಗೆ ಬಹಳ ಆನಂದವಾಗುತ್ತೆ, ಹನುಮಂತನನ್ನು ಅಪ್ಪಿಕೊಳ್ತಾನೆ. ಅದೇ ರೀತಿ ಅಲ್ಲೇ ಕೆಲವು ಸಮಯಗಳ ಕಾಲ ಹನುಮಂತನ ಜೊತೆಗೆ ಮಾತಾಡಿಬಿಟ್ಟು ಅಲ್ಲೇ ಇರ್ತಾನೆ. ಹೀಗೆ ಹನುಮಂತ ಹೇಳ್ತಾನೆ ಭೀಮನಿಗೆ, ನಿನ್ನ ಬಲವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ, ಹಾಗಾಗಿ ನಿನಗೆ ವರವನ್ನು ನಾನು ಕೊಡಬೇಕು ಅಂತ ಇದ್ದೀನಿ ಅಂತ. ಆಗ ಭೀಮ ಹೇಳ್ತಾನೆ, ನೀನು ಯಾವಾಗಲೂ ನಮ್ಮ ಜೊತೆಗಿದ್ದರೆ ಅದೇ ಸಾಕು, ಮುಂದಿನ ಭವಿಷ್ಯತ್ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ನಮ್ಮ ಜೊತೆಗೆ ನೀನು ಯಾವಾಗಲೂ ಇರಬೇಕು ಅಂತ. ಆಗ ಹನುಮಂತ ಹೇಳ್ತಾನೆ ಏನು ಅಂದರೆ, ಖಂಡಿತವಾಗಿ ನಾನು ಅರ್ಜುನನ ಧ್ವಜದಲ್ಲಿ ಖಂಡಿತವಾಗಿ ಇದ್ದೇ ಇರ್ತೀನಿ ಅಂತ ಹೇಳಿ ಭೀಮನನ್ನು ಮುಂದಕ್ಕೆ ಕಳಿಸ್ತಾನೆ. ಹಾಗೆ ಭೀಮನು ಅಲ್ಲಿಂದ ಮುಂದೆ ಹೋಗ್ತಾನೆ, ಆ ಪುಷ್ಪದ ಪರಿಮಳವನ್ನು ಹುಡುಕುತ್ತಾ ಹೋಗ್ತಾನೆ. ಹೋದಾಗ ಅವನಿಗೆ ಒಂದು ದೊಡ್ಡ ನದಿ ಸಿಗುತ್ತೆ. ಆ ನದಿಯ ಪಕ್ಕದಲ್ಲೇ ಆ ಒಂದು ಹೂಗಳನ್ನು ನೋಡ್ತಾನೆ. ಅಲ್ಲಿ ರಾಕ್ಷಸರು ಕಾವಲಿರ್ತಾರೆ. ಅದು ಬೇರೆ ಯಾರಲ್ಲ, ಕುಬೇರನ ತೋಟವಾಗಿರುತ್ತೆ. ಹೀಗೆ ಭೀಮನು ಮುಂದೆ ಹೋಗಿ ಹೂಗಳನ್ನು ಕೀಳೋಕ್ಕೆ ಪ್ರಯತ್ನವನ್ನು ಮಾಡಿದಾಗ ರಾಕ್ಷಸರು ಅವನನ್ನು ತಡೆದು ನಿಲ್ಲಿಸ್ತಾರೆ. ಹಾಗೆ ಅವರೇನು ಹೇಳ್ತಾರೆ ಅಂದರೆ, ಇದು ಕುಬೇರನ ತೋಟ, ಹಾಗಾಗಿ ನೀನು ಇಲ್ಲಿ ಯಾವುದೇ ರೀತಿಯಾದಂಥ ಹೂಗಳನ್ನು ಕೀಳೋಕ್ಕೆ ನಿನಗೆ ಅರ್ಹತೆ ಇಲ್ಲ, ಹಾಗೆ ನಿನಗೆ ಹೂಗಳನ್ನು ಕೀಳಬೇಕು ಅಂತ ಆದರೂ ಕೂಡ ನೀನು ಕುಬೇರನನ್ನು ಹೋಗಿ ಭೇಟಿ ಮಾಡಿ ಅವನಿಗೆ ತಿಳಿಸ್ಬೇಕು ಅಂತ. ಆದರೆ ಭೀಮ ಅದನ್ನು ಕೇಳೋದಿಲ್ಲ, ಎಲ್ಲ ರಾಕ್ಷಸರನ್ನು ಬಡಿದೆಬ್ಬಿಸಿ ಹೂಗಳನ್ನು ಕೀಳೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಕೆಲವು ರಾಕ್ಷಸರು ಏನು ಮಾಡ್ತಾರೆ ಅಂದರೆ, ಕುಬೇರನ ಬಳಿ ಹೋಗಿ ಹೀಗೆ ಒಬ್ಬ ಮಾನವನು ಈ ಥರ ಮಾಡ್ತಾ ಇದ್ದಾನೆ ಅಂತ ಹೋಗಿ ತಿಳಿಸ್ತಾನೆ. ಇದನ್ನು ಕೇಳಿ ಕುಬೇರನಿಗೆ ನಗು ಬರುತ್ತೆ. ಹಾಗೆ ಕುಬೇರ ಹೇಳ್ತಾನೆ, ಅವನು ಬೇರೆ ಯಾರೂ ಅಲ್ಲ, ನನ್ನ ಸ್ನೇಹಿತ ಭೀಮ, ಅವನಿಗೆ ಬೇಕಾದಷ್ಟು ಹೂಗಳನ್ನು ಕಿತ್ತುಕೊಂಡು ಹೋಗಲಿ ಅಂತ ಹೇಳ್ತಾನೆ. ಇದರಿಂದ ಭೀಮನಿಗೆ ಬಹಳ ಸಂತೋಷವಾಗುತ್ತೆ. ಹೂಗಳನ್ನು ಅಂದರೆ ಸೌಗಂಧಿಕ ಪುಷ್ಪವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ. ಹಾಗೆ ಹೋಗಿ ಪಾಂಡವರ ಬಳಿ ಹೋಗ್ತಾನೆ, ಹಾಗೆ ದ್ರೌಪದಿಗೆ ನೀಡ್ತಾನೆ. ದ್ರೌಪದಿಗೆ ಬಹಳ ಸಂತೋಷ ಆಗುತ್ತೆ. ಹೀಗೆ ಪಾಂಡವರಿಗೆ ಇನ್ನು ಮುಂದೆ ಅರ್ಜುನನು ಬರ್ತಾನೆ ಅನ್ನುವಂತಹ ವಿಚಾರವು ತಿಳಿಯುತ್ತೆ. ಅಂದರೆ ಅಲ್ಲೊಂದು ಅಶೀರರ ವಾಣಿಯಾಗತ್ತೆ. ಹಾಗೆ
ಪಾಂಡವರಿಗೆ ಬಹಳ ಖುಷಿಯಾಗುತ್ತೆ. ಅದೇ ರೀತಿ ಅರ್ಜುನ ಹೋಗಿ 5 ವರ್ಷಗಳ ನಂತರ ಅವನು ಪುನಃ ಬರ್ತಾ ಇದ್ದಾನೆ ಅನ್ನೋದರಿಂದ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಅರ್ಜುನನ ನೋಡಲಿಕ್ಕೆ ಹಂಬಲಿಸ್ತಾ ಇರ್ತಾರೆ ಪಾಂಡವರು. ಹಾಗಾಗಿ ಅರ್ಜುನನು ಬದರಿಕಾನಾಥ ಕ್ಷೇತ್ರಕ್ಕೆ ಬರ್ತಾನೆ ಅನ್ನುವಂಥ ವಿಚಾರವಾಗಿ ತಿಳಿದು ಪಾಂಡವರೆಲ್ಲರೂ ಅಲ್ಲಿಗೆ ಹೋಗ್ತಾರೆ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲೇ ವಾಸವನ್ನು ಮಾಡ್ತಾರೆ. ಹಾಗೆ ಅರ್ಜುನನ ಬರುವಿಗಾಗಿ ಕಾಯ್ತಾ ಇರ್ತಾರೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.